ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಿಂಡಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ಬನ್ನಿ, ಇವತ್ತಿನ ದಿನ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಮೂರು ವಿಭಿನ್ನ ರೆಸಿಪಿಗಳನ್ನು ಹೇಳ್ಕೊಡ್ತೀನಿ. ಸೊ ಮೊದಲು ಬಂದು ರೈಸ್ ಪಾಪಡ್. ಸೊ ಇದರಲ್ಲೇ ಸ್ವಲ್ಪ ವೇರಿಯೇಷನ್ ಮಾಡಿಕೊಂಡು ನಿಪ್ಪಟ್ಟು ಕೂಡ ಮಾಡ್ಕೋಬೋದು. ಆ ನಂತರ ಕೋಡ್ಬಳೆ ಸಕ್ಕತ್ತಾಗಿರತ್ತೆ ಟೇಸ್ಟು ಅಷ್ಟೇ. ಅಂತಲ್ಲದೆ ಸ್ನೇಹಿತರೆ, ಚಕ್ಲಿ ಹೇಳ್ಕೊಡ್ತೀನಿ. ಈ ಚಕ್ಲಿ ಅಂತೂ ರುಚಿಯಲ್ಲಿ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಾಗತ್ತೆ. ಹಾಗಾದರೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡೋಣ. ಮೊದಲನೇದಾಗಿ ಇಲ್ಲಿ ಕರಿಬೇವು, ಸ್ವಲ್ಪ ಅರಿಶಿಣ, ಉಪ್ಪು, 1 ಟೀಸ್ಪೂನಷ್ಟು ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆನಂತರ ಅಚ್ಚಕಾರದ ಪುಡಿ. ಸ್ಕ್ರೀನ್ ಮೇಲೆ ಎಷ್ಟೆಷ್ಟು ಅಂತ ಕರೆಕ್ಟ್ ಮೆಷರ್ಮೆಂಟ್ ಹಾಕಿದ್ದೀನಿ ನೋಡ್ಕೊಳ್ಳಿ. ಅರ್ಧ ಕಪ್ನಷ್ಟು ನೀರು, 1 ಕಪ್ನಷ್ಟು ಅಕ್ಕಿ ಇಡಬೇಕಾಗತ್ತೆ. ಅದಲ್ಲದೆ ಸ್ನೇಹಿತರೆ, ಸುಮಾರು 1 ಟೇಬಲ್ಸ್ಪೂನಷ್ಟು ಕಡಲೆಬೇಳೆನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕಡಲೆ ಬೀಜನ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡು ಇದನ್ನು ಕ್ರಷ್ ಮಾಡ್ಕೊಳ್ತೀನಿ. ಈ ರೀತಿ ಕ್ರಷ್ ಮಾಡೋದ್ರಿಂದ ತುಂಬ ಚೆನ್ನಾಗಾಗತ್ತೆ ಸ್ನೇಹಿತರೆ, ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಈ ರೀತಿ ಕ್ರಷ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಆ ಪಾತ್ರೆಗೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸುಮಾರು 1/2 ಕಪ್ನಷ್ಟು ನೀರನ್ನು ಬಳಸಿದ್ದೀನಿ. ನೀರು ಹಾಕಿದ ನಂತರ ನಾನಿಲ್ಲಿ ಬೆಣ್ಣೆ, ತುಪ್ಪ, ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಳಿ, ನಾನಿಲ್ಲಿ ತುಪ್ಪ ಬಳಸ್ತಾ ಇದ್ದೀನಿ. ಈಗ ಇದಕ್ಕೆ ಅಚ್ಚಕಾರದ ಪುಡಿ, ಸ್ವಲ್ಪ ಕರಿಬೇವು, ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಆನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಜೀರಿಗೆ, ಅರಿಶಿನ ಪುಡಿ ಇದಿಷ್ಟು ಹಾಕಿ ಇದಕ್ಕೆ ಫೈನಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ, ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡೋಣ. ಸೊ ಕೊತ್ತ ಕೊತ್ತ ಅಂತ ಕುದಿತಿದೆ ಅಂದಾಗ ನಾವೇನು ಮಾಡೋಣ, ಕಡಲೆ ಬೀಜನ ಹಾಕ್ಕೊಳ್ಳೋಣ. ನೆನಪಲ್ಲಿರಲಿ, ಕುದಿ ಬರಬೇಕಾದ್ರೆ ಹಾಕೋಬೇಕು. ಸೊ ಈಗ ನೀರು ಚೆನ್ನಾಗಿ ಕುದಿತಿದೆ ಅಲ್ಲ, ಇದು ರೈಟ್ ಕನ್ಸಿಸ್ಟೆನ್ಸಿ. ಈಗ ನಾನೇನು ಮಾಡ್ತೀನಿ, ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ 1 ಕಪ್ನಷ್ಟು ಸಾಕು ಸ್ನೇಹಿತರೆ, 1 ಕಪ್ಗಿಂತ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈಗ ನೀಟಾಗಿ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಸ್ವಲ್ಪ ನೀಟಾಗಿ ತಿರುಗಿಸ್ಕೊಳ್ಳಿ. ಸೊ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಸೌಟಲ್ಲೇ ಮಾಡ್ಕೊಳ್ಳಿ, ಇಲ್ಲ ಮುದ್ದೆ ಕೋಲಲ್ಲಿ ಮಾಡ್ತೀನಿ ಅಂದರೂ ಕೂಡ ನೀವು ಮಾಡ್ಕೋಬೋದು. ಸುಮಾರು 3-4 ನಿಮಿಷಗಳ ಕಾಲ ಇದು ಸ್ಟೌವ್ ಹಚ್ಚದಂಗೆ ಇರಲಿ ಆಯಿತಾ. ಸೊ ಆಮೇಲೆ ಬೇಕಂದರೆ ಸ್ಟೌವನ್ನು ಆಫ್ ಮಾಡ್ಕೊಳ್ಳಿವ್ರಂತೆ. ಸೊ ಈಗ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬಂದಿದೆ ಆಯಿತಾ. ಈಗ ಸ್ಟೌವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಳ್ತೀನಿ. ಸೊ ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು ಸ್ನೇಹಿತರೆ, ನೆನಪಲ್ಲಿರಲಿ. ತುಂಬ ಇದಾಗ್ಬಿಟ್ರೆ, ನೀರು ಹಾಕ್ಬಿಟ್ರೆ ಒಂಥರ ಆಗಿಬಿಡುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಕಲಸ್ಕೊಳ್ತಾ ಹೋಗ್ತೀನಿ. ನೋಡಿ, ಬೆಚ್ಚಗಿರೋ ನೀರಾದರೂ ಓಕೆ ನಡೆಯುತ್ತೆ, ತುಂಬ ಸುಡುವಂಥ ನೀರಿನ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ನೆನಪಲ್ಲಿರಲಿ, ಹಿಟ್ಟು ತುಂಬ ಗಟ್ಟಿ ಇರಬೇಕು, ತುಂಬ ತೆಳುವಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ ಕೇಸ್ ತೆಳುವಾಗ್ಬಿಟ್ಟಿದೆ ಅಂದರೆ ಪರವಾಗಿಲ್ಲ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬಳಸಿ ಮತ್ತೆ ಮಾಡ್ಕೋಬೋದು. ನೋಡಿ, ಹಿಟ್ಟಿನ ಆಕಾರ ಯಾವ ರೀತಿ ಇದೆ ಅಂತ, ಗಟ್ಟಿ ನೋಡಿ ಯಾವ ರೀತಿ ಇದೆ ಅಂತ, ಇದೇ ಕನ್ಸಿಸ್ಟೆನ್ಸಿಲಿ ಇರಬೇಕು. ಈಗ ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಂಡೆಯನ್ನು ಮಾಡಿಬಿಟ್ಟು ಈಗ ಜಸ್ಟ್ ನಾವು ನಿಪ್ಪಟ್ಟು ಥರ ಮಾಡಿ ಮಾಡಿ ಲಟ್ಸೋದಷ್ಟೇ ಸ್ನೇಹಿತರೆ. ಯೂಶ್ವಲಿ ಈ ಎಣ್ಣೆ ಪೇಪರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸೊ ಪ್ಯಾಕೆಟ್ ಎಣ್ಣೆ ಬರುತ್ತೆ ನೋಡಿ, ಅದನ್ನು ನೋಡಿ, ನಾನಿಲ್ಲಿ ಆಲಿವ್ ಆಯಿಲ್ದು ತೊಗೊಂಡಿದ್ದೀನಿ. ನಿಮ್ಗೆ ಯಾವುದಿದೆ ಅದನ್ನು ಎಣ್ಣೆ ಪೇಪರ್ನ ತೆಗೆದುಕೊಂಡು ಈ ರೀತಿ ಪ್ರೆಸ್ ಮಾಡಿ ಉಂಡೆಯನ್ನು ಇಟ್ಬಿಟ್ಟು ಅದನ್ನೇ ಉಪಯೋಗಿಸ್ಕೊಂಡ್ರೆ ಆಯಿತು. ಸೊ ಮತ್ತೆ ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ, ಸೈಡ್ಸ್ ಏನಾದರೂ ಬಿಟ್ಟೋಗಿದೆ ಅಂದರೆ ನೀಟಾಗಿ ಸ್ವಲ್ಪ ಹೊಂದಿಸ್ಕೊಂಡು ಈಗ ನಾನು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋದಷ್ಟೇ ಸ್ನೇಹಿತರೆ. ಬನ್ನಿ, ಎಣ್ಣೆಗೆ ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಒಂದೊಂದು ಪಾಪಡಿಯನ್ನು, ರೈಸ್ ಪಾಪಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈವನ್ ಸ್ನೇಹಿತರೆ, ನಾನು ಹೇಳ್ದಂಗೆ ಇದಂತೂ ನೀವು 1 ತಿಂಗಳು ಇಟ್ಕೊಂಡು ತಿಂದರೂ ಕೂಡ ಹಾಳಾಗೋದಿಲ್ಲ, ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಸೊ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ, ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗಬೇಕು. ಆನಂತರ ಒಂದು ಸೈಡ್ ಆಗಿದೆ ಅಂದ ನಂತರನೇ ನಾವು ನೆಕ್ಸ್ಟ್ ಸೈಡ್ ಟರ್ನ್ ಮಾಡ್ಕೊಳ್ಳೋಣ. ಒಳ್ಳೆ ಹೊಂಬಣ್ಣ ಕಲ್ಲರ್ ಬಂದಿದೆ. ಈ ರೀತಿ ಕಲ್ಲರ್ ಬಂದ ನಂತರ ನಾನೇನು ಮಾಡ್ತೀನಿ, ತೆಗೆದುಬಿಡ್ತೀನಿ. ಸೊ ನೋಡಿ, ಜಾಲರಿಯಲ್ಲಿ ನೀಟಾಗಿ ತೆಗೆದುಬಿಡೋಣ. ಈ ರೀತಿ ಮಾಡಿಕೊಂಡು ದೇವ್ರ ಮುಂದೆ ಇಡ್ಬೋದು ಪ್ರಸಾದಕ್ಕೆ. ಸೊ ಇದನ್ನು ಸುಮಾರು 1-1.5 ತಿಂಗಳ ತನಕನೂ, 2 ತಿಂಗಳ ತನಕನೂ ಇಟ್ಕೊಂಡು ತಿನ್ಬೋದು. ಫಾರಿನ್ಗೆ ಹೋಗ್ತಿದ್ದಾರೆ ಅಂದರೆ ಅವ್ರಿಗೆ ಇದನ್ನು ಕೊಟ್ಟು ಕಳಿಸ್ಬೋದು. ಈಗ ಕೋಡ್ಬಳೆ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ರೆಸಿಪಿ ಇದು ಕೂಡ ಸ್ನೇಹಿತರೆ. ಸೊ ಮೊದಲನೇದಾಗಿ 1 ಕಪ್ನಷ್ಟು ಅಕ್ಕಿ ಹಿಟ್ಟು, 1/2 ಕಪ್ನಷ್ಟು ಮೈದಾ, 1/4 ಕಪ್ನಷ್ಟು ರವೆ. ಅದಲ್ಲದೆ ಸ್ನೇಹಿತರೆ, ಅಚ್ಚಕಾರದ ಪುಡಿ ಬೇಕಾಗತ್ತೆ ಸುಮಾರು 2 ಟೀಸ್ಪೂನಷ್ಟು. ನೋಡಿಕೊಂಡು ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. 1 ಟೇಬಲ್ಸ್ಪೂನ್ನಷ್ಟು ಬಿಳಿ ಎಳ್ಳು, ರುಚಿ ಚೆನ್ನಾಗಿರುತ್ತೆ ಅಂತೇಳಿ 1 ಟೀಸ್ಪೂನ್ನಷ್ಟು ಜೀರಿಗೆ. ಆನಂತರ ಇಲ್ಲಿ ಎಣ್ಣೆ ಸುಮಾರು 3 ಟೇಬಲ್ಸ್ಪೂನಷ್ಟು ಚೆನ್ನಾಗಿ ಕಾದಿರುವಂಥದ್ದು. ಆನಂತರ 1/4 ಟೀಸ್ಪೂನ್ನಷ್ಟು ಇಂಗು, ನಿಮ್ಮ ರುಚಿಗನುಸಾರವಾಗಿ ಉಪ್ಪು. ಸೊ ಮೊದಲು ಒಂದು ಬೌಲ್ಗೆ ನಾನಿಲ್ಲಿ ಅಕ್ಕಿ ಇಟ್ಟು, ಆನಂತರ ಮೈದಾ ಇಟ್ಟು, ನಂತರ ಈ ರವೆ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು ಬೇರೆ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ತೀನಿ, ಲೈಕ್ ಜೀರಿಗೆ ಆಗಿರ್ಬೋದು, ಬಿಳಿ ಎಳ್ಳಾಗಿರ್ಬೋದು, ಅಚ್ಚಕಾರದ ಪುಡಿ ಆಗಿರ್ಬೋದು, ಅದಲ್ಲದೆ ಹಿಂಗು. ಹಿಂಗು ಡೈಜೆಷನನ್ನು ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಸ್ನೇಹಿತರೆ. ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ಈಗ ಇದನ್ನೆಲ್ಲ ಹಾಗೆ ಒಮ್ಮೆ ಡ್ರೈ ಮಿಕ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಡ್ರೈ ಮಿಕ್ಸ್ ಆದ ನಂತರ ನಾವೇನು ಮಾಡೋಣ,
ಚೆನ್ನಾಗಿ ಎಣ್ಣೆಯನ್ನು ಕಾಯಿಸ್ಬಿಟ್ಟು ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದ ತಕ್ಷಣ ಚುರ್ ಅಂತ ಬಬಲ್ ಸೌಂಡ್ ಬರಬೇಕು. ಈ ರೀತಿ ಬರ್ತಿದೆ ಅಂದರೆ ನಾವು ಹಾಕುವಂತಹ ಎಣ್ಣೆ ಪ್ರಮಾಣ ಮತ್ತು ಆ ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ಲ. ಸೊ ಈಗ ಸ್ಟಾರ್ಟಿಂಗ್ ಬಿಸಿಲಿದ್ದಾಗ ಸ್ಪ್ಯಾಚುಲಾದಲ್ಲಿ ಅಥವಾ ಸೌಟಲ್ಲಿ ತಿರುಗಿಸ್ಕೊಳ್ಳಿ, ಆ ನಂತರ ಕೈಯಿನ ಸಹಾಯದಿಂದ ನೀಟಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಎಣ್ಣೆ ಪ್ರತಿಯೊಂದು ಕಣಕ್ಕೂ ಬೆರ್ತೋಗ್ಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಒಂದು ಹಿಟ್ಟನ್ನು ಈ ರೀತಿ ತೆಗೆದುಕೊಂಡು ಈ ರೀತಿ ಉಂಡೆ ಆಕಾರದಲ್ಲಿ ಬರಬೇಕು ಹಿಟ್ಟು. ಗೊತ್ತಾಯ್ತಲ್ಲ, ಈ ರೀತಿ ಉಂಡೆ ಆಕಾರದಲ್ಲಿ ಬರ್ತಿದೆ ಅಂದರೆ ನಾವು ಮಾಡಿರುವಂತಹ ಅಂದರೆ ಹಾಕಿರುವಂತಹ ಎಣ್ಣೆ ಪ್ರಮಾಣ ಪರ್ಫೆಕ್ಟ್ ಆಗಿದೆ ಅಂಥೇಳಿ ಅರ್ಥ. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾನಿಲ್ಲಿ ಕಲಿಸ್ಕೊಳ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ತುಂಬ ತೆಳುಗೂ ಬೇಡ, ತುಂಬ ಗಟ್ಟಿಗೂ ಬೇಡ, ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಗೆ ಬರಲಿ. ಸೊ ಈಗ ನೀಟಾಗಿ ಕಲಿಸ್ಕೊಳ್ಳೋಣ, ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ. ನೋಡಿ, ಈಗ ನೋಡ್ತಿರ್ಬೋದು ಹಿಟ್ಟಿನ ಪ್ರಮಾಣ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆ. ಈಗ ನಂತರ ನಾನೇನು ಮಾಡ್ತೀನಿ ಅಂತಂದರೆ, ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ಈ ರೀತಿ ತೆಗೆದುಕೊಳ್ತಾ ಸ್ವಲ್ಪ ಸಿಲಿಂಡ್ರಿಕಲ್ ಶೇಪಲ್ಲಿ ನೋಡಿ ಈ ರೀತಿ ಉದ್ದಕ್ಕೆ ಒಸ್ಕೊಳ್ತೀನಿ, ಆಯಿತಾ? ಸೊ ಒಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಪ್ಪ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ಒಸ್ಕೊಳ್ತೀನಿ ಅಂದರೂ ಕೂಡ ನಡೆಯುತ್ತೆ. ಇಲ್ಲಪ್ಪ ಅಂದರೆ ಒಂದೇ ಸತಿ ಒಂದು ಸ್ವಲ್ಪ ತೆಗೆದುಕೊಂಡು ಈ ರೀತಿ ಒಸ್ತು ನಾವು ಕೋಡ್ಬಳೆಯನ್ನು ಮಾಡಿಕೊಂಡ್ರೆ ಈಸಿಯಾಗಿ ಬರುತ್ತೆ. ನೋಡಿ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ, ಅಲ್ಲಲ್ಲೇ ಕಟ್ ಮಾಡ್ಕೊಳ್ಳೋದು, ಅಲ್ಲಲ್ಲೇ ನಾವು ಮಾಡ್ಕೊಳ್ಳೋದು. ಸೊ ಈಗ ನೋಡಿ, ಎಲ್ಲನೂ ಒಟ್ಟಿಗೆ ಒಂದೇ ಸತಿ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ಆವಾಗ ಒಂದೇ ಸಮ ಬರುತ್ತೆ ಕೋಡ್ಬಳೆ, ಆಯಿತಾ? ಸಪ್ರೇಟ್ ಮಾಡ್ತೀನಿ ಅಂದರೆ ಒಂದೇ ಸಮ ಬರೋದಿಲ್ಲ. ಸೊ ಈಗ ನೆಕ್ಸ್ಟು ಇದನ್ನು ಒಂದೊಂದೇ ಒಂದೊಂದು ತೆಗೆದುಕೊಂಡು ನೀಟಾಗಿ ಈ ರೀತಿ ಒಸೆದು ಕೋಡ್ಬಳೆ ಆಕಾರಕ್ಕೆ ತೆಗೆದುಕೊಂಡು ಬಂದು ಈಗ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗೋಣ. ಬನ್ನಿ ಸ್ನೇಹಿತರೆ, ಒಂದು ಗಮನದಲ್ಲಿ ಇಟ್ಕೊಳ್ಳಿ, ತುಂಬ ಎಣ್ಣೆ ಕಾದಿರಬಾರ್ದು ಕೋಡ್ಬಳೆಗೆ. ತುಂಬ ಜಾಸ್ತಿ ಎಣ್ಣೆ ಕಾದಿದ್ರೆ ಒಳಗಡೆ ಬೇಯೋದಿಲ್ಲ, ಬೇಯ್ಬಂತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಮೀಡಿಯಮ್ ಆಗಿ ಎಣ್ಣೆ ಕಾದಿರುವಾಗಲೇ ನಾವು ಕೋಡ್ಬಳೆಗಳನ್ನೆಲ್ಲ ಹಾಕ್ಕೊಂಡು ಸೊ ತನಗೆ ತಾನೇ ಅದು ಮೇಲೆ ಬರಬೇಕು ಅಲ್ಲಿವರೆಗೂ ವೇಯ್ಟ್ ಮಾಡಿ, ಅಥವಾ ಹೊಂಬಣ್ಣಕ್ಕೆ ತಿರುಗಿದೆ ಅಥವಾ ಬಬಲ್ ಸ್ಟಾಪ್ ಆಗಿದೆ ಅಂದರೆ ಗುಳ್ಳೆಗಳೆಲ್ಲ ನಿಂತ ಮೇಲೆ ನೀವು ಬೇಕಂದರೆ ಚಾಲ್ರಿಯನ್ನು ಹಾಕ್ಬೋದು. ಅದಕ್ಕೆ ಮುಂಚೆ ಎಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ, ಅವಾಗ ಒಡೆದೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಈಗ ಎರಡೂ ಸೈಡು ಬಬಲ್ಸ್ ನಿಂತಿದೆ, ನೋಡ್ತಾ ಇರ್ಬೋದು. ಸೊ ಒಂದು ಸ್ವಲ್ಪ ಕಲರ್ ಬಂದುಬಿಡಲಿ, ಇದು ಇನ್ನೊಂಚೂರು ಕಲರ್ ಬಂದ ತಕ್ಷಣ ಇದನ್ನು ತೆಗೆದುಬಿಡೋಣ. ನೋಡಿ ಸ್ನೇಹಿತರೆ, ಕಲರ್ ಬಂದಿದೆ, ಪರ್ಫೆಕ್ಟಾಗಿದೆ. ಈಗ ಇದನ್ನೆಲ್ಲ ತೆಗೆದುಬಿಟ್ಟು ಎಣ್ಣೆಯನ್ನು ಶೋಧಿಸ್ಬಿಟ್ಟು ಒಂಚೂರು ಕೂಡ ಇಲ್ದಾಗೆ ನೋಡಿ ಈಗ ಸರ್ವ್ ಮಾಡಿದ್ರೆ ಆಯಿತು. ಈ ಬಾರಿ ಕೂಡ ನೀವು ಹಬ್ಬಕ್ಕೆ ಟ್ರೈ ಮಾಡಿ, ತುಂಬಾ ರುಚಿಯಾಗಿ ಆರೋಗ್ಯಕರವಾದಂಥ ರೆಸಿಪಿ ಅಂತ ಹೇಳ್ಬೋದು ಈ ಕೋಡ್ಬಳೆ. ಸೊ ಈಗ ಕೋಡ್ಬಳೆ ನೋಡಿದ್ರಿ ಅಲ್ವಾ, ನೆಕ್ಸ್ಟ್ ಚಕ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಸಿಂಪಲ್ ಸ್ನೇಹಿತರೆ, ಈ ಚಕ್ಲಿ ಮೌಲ್ಡ್ ಏನಾದರೂ ನೀವು ನೋಡ್ತಿದ್ರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ಈ ಚಕ್ಲಿ ಮೌಲ್ಡನ್ನು ನೀವು ಬೈ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ ಈ ಚಕ್ಲಿ. ನನಗೆ ಪರ್ಸ್ನಲಿ ತುಂಬಾ ಇಷ್ಟವಾದಂತಹ ರೆಸಿಪಿ ಅಂತ ಹೇಳ್ಬೋದು. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಸೊ ಮೊದಲಿಗೆ ಇಲ್ಲಿ ನಾನು ಸುಮಾರು 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ತೆಗೆದುಕೊಂಡಿದ್ದೀನಿ. ಆನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಸುಮಾರು 2 ಟೇಬಲ್ಸ್ಪೂನಷ್ಟು ಬಿಳಿ ಎಳ್ಳು, ಆನಂತರ 3/4 ಕಪ್ನಷ್ಟು ಉದ್ದಿನ ಬೇಳೆ ಬೇಕಾಗತ್ತೆ. ಸೊ ಈಗ ನೆಕ್ಸ್ಟ್ ಯಾವ ರೀತಿ ಮಾಡೋದು ನೋಡೋಣ. ಸೊ ಮೊದಲು ಸುಮಾರು ಒಂದು 5 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸೊ 5 ಕಪ್ ಅಕ್ಕಿ ಹಿಟ್ಟಿಗೆ ಸೊ ಇಲ್ಲಿ ನಾನು 3/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿದ್ದು ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಆದ ನಂತರ ನಾನೇನು ಮಾಡ್ತೀನಿ, ಇದನ್ನು ಕುಕ್ಕರ್ಗೆ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ತೀನಿ. ಮೊದಲು 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. ಆ ನಂತರ ನಾವು ಉದ್ದಿನ ಬೇಳೆ ಏನಿದೆ ಅದನ್ನು ಸ್ವಲ್ಪ ವಾಶ್ ಮಾಡ್ಕೊಳ್ಳೋಣ. ಯಾಕಪ್ಪ ಅಂದರೆ ಅದರಲ್ಲಿ ತುಂಬ ಸಾಕಷ್ಟು ಪ್ರಮಾಣದಲ್ಲಿ ಧೂಳಿರುತ್ತೆ. ಸೊ ಈಗ ಅಷ್ಟರಲ್ಲಿ ನೀರು ಕೂಡ ಗುಳೆ ಬರ್ತಿದೆ ನೋಡಿ, ಕಾಯ್ತಾ ಇದೆ. ಈಗ ತೊಳೆದಿಟ್ಕೊಂಡಿರುವಂಥ ಉದ್ದಿನ ಬೇಳೆಯನ್ನು ಕುಕ್ಕರ್ಗೆ ಹಾಕ್ಬಿಡ್ತೀನಿ. ಸೊ ಸುಮಾರು ಒಂದು 5 ವಿಷಿಲನ್ನು ತೆಗೆದುಕೊಂಡು ಬರಬೇಕು, ಮಿನಿಮಮ್ ಅಂದರೂ 5 ವಿಷಿಲ್ ಬೇಕೇ ಬೇಕು ಸ್ನೇಹಿತರೆ. ಯಾಕಪ್ಪ ಅಂದರೆ ಇದು ಮೆತ್ತಗಾಗಬೇಕು, ಹಾಗಾಗಿ 5 ವಿಷಿಲ್ ಆಗಿದೆ. ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಈಗ ಓಪನ್ ಮಾಡಿದ್ಮೇಲೆ ಇದನ್ನು ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಟ್ಟು ಆ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸೊ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ. ಹಳ್ಳಿಗಳ ಕಡೆ ಒಳ್ಕಲ್ಲಲ್ಲಿ ರುಬ್ತಾರೆ, ಬಟ್ ಇಲ್ಲಿ ಒಳ್ಕಲ್ಲೆಲ್ಲ ಇರೋದಿಲ್ಲ. ಸೊ ಹಾಗಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ನೋಡಿ ಈಗ ನುಣ್ಣಗಾಗಿದೆ. ಸೊ ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಡಿ. ಇನ್ನೊಂದು ಪಾತ್ರೆಯನ್ನು ಇಟ್ಬಿಟ್ಟು ಸಣ್ಣ ಉರಿನಲ್ಲಿ ಸೊ ಈಗ ಒಂದು 5 ಕಪ್ನಷ್ಟು ಅಕ್ಕಿ, ಇದಕ್ಕೆ ಬಿಳಿ ಎಳ್ಳು, ಜೀರಿಗೆ, ನಂತರ ಉಪ್ಪು, ಆಮೇಲೆ ಎಣ್ಣೆ, ಇದಿಷ್ಟನ್ನು ಹಾಕಿ ಸಣ್ಣ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಹುರಿಬೇಕು. ಸೊ ಈ ರೀತಿ ಹುರಿಯೋದ್ರಿಂದ ನಾವು ಮಾಡುವಂತಹ ಚಕ್ಲಿ ಏನಿದೆ ಅದು ತುಂಬ ಚೆನ್ನಾಗಾಗುತ್ತೆ. ನೆನಪಲ್ಲಿರಲಿ ಸ್ನೇಹಿತರೆ, ಮೀಡಿಯಂ ಫ್ಲೇಮೇ ಇರಬೇಕು. 4 ನಿಮಿಷ ಚೆನ್ನಾಗಿ ಹುರಿದಾಗಿದೆ, ಈಗ ಬೆಚ್ಚಗಾಗಿದೆ, ಮುಟ್ಟು ನೋಡಿದ್ರೆ ಸುಡ್ತಿದೆ. ಹಂಗಾದ ನಂತರ ಸ್ಟವನ್ನು ಆಫ್ ಮಾಡಿ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ರುಬ್ಬಿರುವಂತಹ ಉದ್ದಿನ ಬೇಳೆ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ
ನೀಟಾಗಿ ಕಲಸ್ಕೋಬೇಕು. ಒಂಚೂರು ಕೂಡ ನೀರನ್ನು ಹಾಕ್ಬಿಡಿ ಈಗ. ಸೊ ಫಸ್ಟು ಕಲಸ್ಕೊಳ್ಳಿ ಚೆನ್ನಾಗಿ. ನೀರಿನ ಅವಶ್ಯಕತೆ ಇತ್ತು ಅಂದರೆ ಮಾತ್ರ ನೀರನ್ನು ಹಾಕ್ಕೊಂಡ್ರಾಯಿತು, ನೀರಿನ ಅವಶ್ಯಕತೆ ಇಲ್ಲ ಅಂದರೆ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಒಟ್ಟು ನೋಡಿ ಇಲ್ಲಿ ನಾನು 3/4 ಕಪ್ಗೆ 5 ಕಪ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಸ್ವಲ್ಪ ಬೇಕಾದರೆ ನೀರನ್ನು ಹಾಕಿ ಉದ್ದಿನ ಬೇಳೆ ಚೆನ್ನಾಗಿ ಮೃದುವಾಗಿ ಒಂದಕ್ಕೊಂದು ಬೆರೆತೋಗ್ಬೇಕು ಆ ರೀತಿ ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಹಿಟ್ಟನ್ನು ಸ್ವಲ್ಪ ಪ್ರಮಾಣದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಚಕ್ಲಿ ಓಲ್ಡ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬಂದು ಪಾರು ಆಂಟಿದೆ ಆ್ಯಕ್ಚುಲಿ ಮಿಷಿನ್, ಆಯಿತಾ? ಆಂಟಿ ಕೊಟ್ಟಿದ್ರು, ಸ್ವಲ್ಪ ದಪ್ಪಗೆ ಬರುತ್ತೆ ಅಂತ. ನಂದರಲ್ಲಿ ತುಂಬ ತೆಳುಗೆ ಅಂದರೆ ಸಣ್ಣ ಬರ್ತಿತ್ತು ಹಾಗಾಗಿ. ಸೊ ಈಗ ನೋಡಿ ಚಕ್ಲಿಯನ್ನು ನೀಟಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ನಾನು ತುಂಬ ದಪ್ಪು ಚಕ್ಲಿ ಎಲ್ಲ ಮಾಡ್ಕೊಳ್ಳಲ್ಲ, ದೊಡ್ಡದಾಗಿ ಮೀಡಿಯಮ್ ಸೈಜ್ದು ಈ ರೀತಿ ಚಕ್ಲಿಯನ್ನು ಸಿದ್ಧ ಮಾಡಿ ಇಟ್ಕೊಳ್ತೀನಿ. ಈಗ ನೋಡಿ ಈಗ ಕಾದಿರುವಂಥ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆನಪಲ್ಲಿರಲಿ, ತುಂಬ ಜಾಸ್ತಿ ಎಣ್ಣೆ ಕಾದಿರಬಾರ್ದು. ತುಂಬ ಜಾಸ್ತಿ ಕಾದರೆ ಎಣ್ಣೆ ಸೊ ಮೇಲ್ಗಡೆ ಬೇಯುತ್ತೆ, ಒಳಗಡೆ ಬೇಯೋದಿಲ್ಲ, ಬೇಯ್ಬಿಂತಿ ಆಗಿಬಿಡುತ್ತೆ. ಸೊ ಈಗ ನೋಡಿ ಒನ್ ಬೈ ಒನ್ ಚಕ್ಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕಲ್ಲರ್ ಬರಲಿ ಸ್ನೇಹಿತರೆ. ಆ ನಂತರ ಇದನ್ನು ಮಗ್ಚಾಕ್ಕೊಳ್ಳೋಣ. ಒಂದು ಸೈಡ್ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ. ಎರಡೂ ಸೈಡ್ ಫ್ರೈ ಆಗಿದೆ. ಸೊ ಈಗ ಇದನ್ನು ಇಮಿಡಿಯೇಟು ತೆಕ್ಕೊಂಡ್ಬಿಟ್ರೆ ಆಯಿತು. ಸೊ ಇದೇ ರೀತಿ ಎಲ್ಲ ಉಳಿದಿರುವಂತಹ ಚಕ್ಲಿಗಳನ್ನು ಮಾಡ್ಕೊಳ್ತಾ ಬರ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ತುಂಬಾ ಸಿಂಪಲ್ ಹಾಗೂ ಈಸಿಯಾಗಿರುತ್ತೆ. ಸ್ವಲ್ಪ ಹೊಂಬಣ್ಣಕ್ಕೆ ಬರೋ ಮುಂಚೆ ತೆಗಿತೀನಿ ಅಂದರೂ ಕೂಡ ತೆಗಿಬೋದು. ಇದು ಉದ್ದಿನ ಬೇಳೆ ಚಕ್ಲಿ ಆಗಿರೋದ್ರಿಂದ ಬೆಳ್ಳಗೆ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಈ ಬಾರಿ ನಿಮ್ಮ ಮನೆಗಳಲ್ಲಿ ಹಬ್ಬದ ಪ್ರಯುಕ್ತ ಚಕ್ಲಿ, ಕೋಡ್ಬಳೆ ಹಾಗೂ ರೈಸ್ ಪಾಪಡಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಸೊ ಇದೇ ರೀತಿ ಹೊಸ ಹೊಸ ರೆಸಿಪೀಸ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.